గుడ్ మార్నింగ్ అన్న. గుడ్ మార్నింగ్ ఓతమ్మ. ఈ భూతప్ప నన్ తమ్మ ఉగ్రప్ప నన్నిబ్బరిని బిట్టు బేరి యారు సుఖవాగిరబారదు. ಹಂಗ ಆಶೀರ್ವಾದ ಮಾಡಪ್ಪ ಬೆಟ್ಟದ ಭೈರವೇಶ್ವರ ಅಂತಮ್ಮಂದ್ರು ನಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರು ಸುಖವಾಗಿರ್ಬಾರ್ದು ಅಂತ ಮಂಗಳಾರತಿ ತಗೊಂಡ ತಕ್ಷಣ ಪಟ್ ಅಂತ ಕರ್ಪೂರನ ಆರಿಸ್ಬಿಡ್ತೀಯಲ್ಲ ಯಾಕೆ? ಉರಿತಿರು ಮೇಣದ ಬತ್ತಿನ ಉಪ್ಪು ಅಂತ ಆರಿಸಿ ತಮ್ಮ ಹುಟ್ಟಿದ ಹಬ್ಬ ಆಚರಿಸ್ಕೊಳ ಇಂಗ್ಲಿಷ್ನವರು ಇಡೀ ಇಂಡಿಯಾನೇ ಗುಲಾಮಗಿರಿ ಮಾಡ್ಕೊಂಡ್ರು. ಹಂಗೆ ಉರಿ ತಿರು ಕರ್ಪೂರನ ಆರಿಸಿ ಇಡೀ ಹಳ್ಳಿನೇ ಮುಷ್ಟಿಯ ಮಡಿಕೊಂಡಿರೋ ನಾವು ಜೋಡಿ ಧಣಿಗಳಲ್ವೆಲ್ಲ ಉಗ್ರ. ಗುಡ್ ಮಾರ್ನಿಂಗ್ ಸರ್. ಊರಿನ ಜನ ಎಲ್ಲ ತೇರಳಿಯಕ್ಕೆ ನಿಮಗೋಸ್ಕರ ಕಾಯ್ತಾ ಇದಾರೆ ಸರ್. ಏ ಬೇವಾರ್ ಸೇ ಮುದ್ಕಿ ಬೇಗನೆ ಬುಡಿಸ್ತಕ್ಕಂಬಾರೆ. ನಾವು ಮುಂಬಾಗ್ಲಿ ಬಂದ ತಕ್ಷಣ ಬೋರ್ಡ್ಸ್ ರೆಡಿ ಆಗಿರ್ಬೇಕು. ಈ ನಿನ್ ದರಿದ್ರ ಮುಖ ತೋರಿಸ್ತೇ ಮರಿ ಆಗಿರ್ಬೇಕು ಅಂತ ಎಷ್ಟ್ ಸರಿ ಹೇಳಿಲ್ಲ ನಾನ್ ನಿಂಗೆ? ಮುಚ್ಚೆ ಬಾಯಿ, ಗೆಟ್ ಔಟ್. ಉಗ್ರ ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ. ಆ ಹುಡುಗಿ ನೀ ನೋಡ್ತಾ ಇದ್ರೆ ನನ್ ಹೆಡ್ತಿಗೆ ಡೈವರ್ಸ್ ಮಾಡೋಣ ಅನ್ನಿಸ್ತದೆ ಕಣ್ಣ. ಅಣ್ಣ ಹಂಗೇನಾದ್ರು ಮಾಡ್ಗಿಡ್ಬಿಟ್ಟಿಯ ನಿನ್ ತಮ್ಮಯ್ಯ ಅಂತೀನಿ. ಮಧ್ಯರಾತ್ರಿ ಮನೆಗೆ ಹೋದ್ರು ಅನ್ನ ಹಾಕಕ್ಕೆ ಅತ್ತೆ ಬೇಕು. ಒಂದ್ ಕೆಲ್ಸ ಮಾಡು, ಬೇಕಾದ್ರೆ ಅವಳು ನಾದ್ನಿ ಮಾಡ್ಕೊ, ನನ್ಗೊಂದ್ ಕುಲ ಆಯ್ತದೆ. ಯಾವ ಊರ್ಲ ಅವಳು ಹೊಸ ಬಿಡು, ಇವರೇ ಹೊಸ್ದಾಗ ಬಂದಿರೋ ಟೀಚರ್. ಹಾಗಾದ್ರೆ ನಮ್ ಗೆಸ್ಟ್ ಹೌಸ್ ನಲ್ಲಿದೆ ಅವಳ ಫ್ಯೂಚರ್. ಓಜಾರಪ್ಪರ ಈ ಪುಷ್ಪನ ದೇವ್ರ ಕಿವಿ ಮೂಡಿಸಿ, ಒಂದು ನನ್ನ ತಮ್ಮನ ಹೆಸರಿಗೆ, ಇನ್ನೊಂದು ನನ್ನ ಹೆಸರಿಗೆ. ಜೈ ಬೆಟ್ಟದ ಭೈರವೇಶ್ವರ. ಇನ್ನೆಲ್ಲ ಹೇಳಿರಪ್ಪ. ದಣಿಯವರಿದ್ದಾರಾ? ಇದಾರೆ, ಹೋಗಿ. ನಮಸ್ಕಾರ ಸರ್. ಓಹೋ ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಪ್ಲೀಸ್ ಸೀದಾಮ್. ಸೌಭಾಗ್ಯ, ಹೇಳಿ ಏನ್ ವಿಷಯ? ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಹತ್ರ ಸೈನ್ ಹಾಕಿಸ್ಕೊಂಡು ಸೀಲ್ ಒತ್ತಿಸ್ಕೊಂಬ ಅಂತ ಹೆಡ್ ಮಾಸ್ಟರ್ ಹೇಳ್ ಕಳ್ಸವ್ರಿ ಅನ್ನಿ. ಹೌದು ಸರ್. ಅಣ್ಣ ನೀನ್ ಸೈನ್ ಮಾಡ್ಬಿಡು, ನಾನ್ ಸೀಲ್ ಒತ್ಬಿಡ್ತೀನಿ. ಹಂಗಾರ ಕೊಡಿ ಫೈಲ್ಸ್ ನ, ನಾಚಿಕ ಪಡ್ಕೋಬೇಡ, ಬಾ ಕೂತ್ಕೋ. ಕೂತ್ಕೋ ಯಾಕ ಅವಸರ? ಸೈನ್ ಹಾಕಿ ಸೀಲ್ ಖಂಡಿತ ಹಾಕ್ತೀವಿ. ನೀವೆಂಥವ್ರು ಅಂತ ನನ್ಗೇನ್ ಗೊತ್ತಾಯ್ತು? ನೋಡು ಜೀವನದಲ್ಲಿ ಏನಾರು ಒಂದ್ ಪಡ್ಕೋಬೇಕು ಅಂದ್ರೆ ಏನಾರು ಒಂದ್ ಕಳ್ಕೋಬೇಕಾಯ್ತಾನೆ. ಕರೆಕ್ಟ್. ಅಣ್ಣ ಹೇಳಿದ ಮಾತನ್ನ ಅರ್ಥ ಮಾಡ್ಕೋ. ನಿನ್ ಡ್ಯೂಟಿ ಜೊತೆಗೆ ಈ ನಿನ್ ಬ್ಯೂಟಿನೂ ಬಂಡವಾಳ ಮಾಡ್ಕೊಂಡು ಆದಾಯ ಮಾಡ್ಕೋ.
ಯಾರು ಅಂತ ತಿಳ್ಕೊಂಡಿದ್ದೀರಾ? ನನ್ನ ಸ್ವಚ್ಛ ಸಾಚ ಅನ್ಕೊಂಡು ನುಚ್ಚ ಕೆಲಸ ಮಾಡ್ತಿರೋ ನಿಮ್ಮಂತ ಲೋಪಸ್ಗಳಿಗೆ ಶಿಕ್ಷೆ ಕೊಡ್ತಿರೋ ಅಡ್ವೊಕೇಟ್ ಸೌಭಾಗ್ಯ BA BN LLB. ಕೊನೆಗೆ ಆ ಪಾಪದ ಕೆಲಸ ಬಿಟ್ಟು ಮಕ್ಕಳಿಗೆ ಪಾಠ ಹೇಳೋ ಪುಣ್ಯದ ಕೆಲಸಕ್ಕೆ ಬಂದಿರೋಳು ನಾನು. ನನ್ನನ್ನು ಕೆಣಕೋದು ಬಂದೆ, ಕತ್ತೆ ಮೇಲೆ ಮೆರವಣಿಗೆ ಆಗಿ ಕಂಪಿ ಎಣಿಸೋದು ಬಂದೆ. ಜಸ್ಟ್ ಪೇಷನ್ಸಿ. ನೆರಿಗೆ ಹಿಡಿದೇಳಿದ್ರೆ ಸಡನ್ ಆಗಿ ಕಳೆದುಕೊಳ್ಳೋ ಸೀರೆ ಹೊಟ್ಟೆ ಒಳಗೆ ಇಟ್ಟ ಧೈರ್ಯ ಅಂತಂದ್ರೆ, ಮೂರೇ ಕೇಳುದ್ದ ಬಟ್ಟೆಯಲ್ಲಿ ಕಚ್ಚೆ ಕಟ್ಕೊಂಡು ಪಬ್ಲಿಕ್ ರೋಡ್ ಅಲ್ಲಿ ಓಡಾಡೋ ಈ ಗಂಡ ಜನ್ಮಕ್ಕೆ ಎಷ್ಟು ಧೈರ್ಯ ಅಂತ ನಾನು ತೋರ್ತೀನಿ ನೋಡು. ನಿಜ ಹೇಳ್ಬೇಕಂದ್ರೆ ಗೋಮುಖ ವ್ಯಾಘ್ರಗಳು ಸರ್ ಅವರು, ನನ್ಗನ್ಸುತ್ತೆ ಅವ್ರ ದರ್ಪ ದೌರ್ಜನ್ಯದಿಂದ ಇಡೀ ಊರೇ ಅವ್ರಿಗೆ ಸರೆಂಡರ್ ಆಗಿದೆ ಅಂತ. ತಗೊಳ್ಳಿ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಸರಿಯಾದ ಶಿಕ್ಷೆ ಕೊಡಿಸಿ. ನಮ್ಮ ಲಂಕಾ ನಗರಕ್ಕೆ ಬಂದಿರೋ ಬಿಂಕದ ಸಿಂಗಾರಿ ಕುಮಾರಿ ಸೀತಾ, ನಾವು ಈ ದುರ್ಗದ ದಣಿಗಳು ಮಾತ್ರವಲ್ಲ, ಕಾನೂನಿನ ರಕ್ಷಕರು ಹಾಗೂ ನಿನ್ನಂಥ ಸುಂದರಿಯರ ಭಕ್ಷಕರು ಕೂಡ ನಾವೇ. ಡು ಯು ನೋ ಅಬೌಟ್ ಯುವರ್ ಲ್ಯಾಂಡ್ ಆರ್ಡರ್? ನಮಗೆ ತಲೆಬಾಗಿ ನಡೆದರೆ ಸನ್ಮಾನ, ಸೂಕ್ತ ಬಹುಮಾನ. ನಮಗೆದುರಾಗಿ ನಿಂತರೆ ಅನುಮಾನದ ಮೇಲೆ ಬಂಧನ, ಅತ್ಯಾಚಾರವೇ ಸಂಧಾನ. ನಾ ನಿಮಗ್ ಸರೆಂಡರ್ ಆಗಲ್ಲ, ನಿಮಗ್ ಸರಿಯಾದ ಶಿಕ್ಷೆ ನಾನು ಕೊಡ್ಸೇ ಕೊಡಿಸ್ತೀನಿ. ನಿಮ್ ಮಟ್ಟ ಹಾಸ ನಾ ಮಟ್ಟ ಹಾಕಿಸ್ತೀನಿ. ಬಹಳ ಒಳ್ಳೆ ಹುಡುಗಿ ಸಾರ್. ಸಾರ್ ಧೂಳ ವರ್ತ ಮಾಡ್ಬಿಡ್ಲಾ? ಯಾಕೋ ನಿಮ್ ಮಕ್ಕಳಿಗೆ ಸೌಭಾಗ್ಯ. ಏನ್ ದೇವಪ್ಪನವ್ರೆ, ಅಂತಸ್ತು ಅಧಿಕಾರ ಇಟ್ಕೊಂಡು ದುರಹಂಕಾರದಿಂದ ಮೇಲೆ ದುಷ್ಟನ್ನ ಎದುರಾಕೊಳ್ಳಕ್ಕಿಂತ ಅವರಿಂದ ದೂರವಾಗಿರೋದೆ ಒಳ್ಳೇದಮ್ಮ. ನೋಡು, ಈ ಕೆಟ್ಟೂರಿನ ಸಾಹಸವೇ ಬೇಡ, ಬೇರೆ ಊರಿಗೆ ವರ್ಗ ಮಾಡಿಸ್ಕೊಂಡ್ಬಿಡು. ತುಮಕೂರಮ್ಮನ ದೇವಸ್ಥಾನದಲ್ಲಿ ಕದ್ದು ಒಡವೆನ ಎಲ್ ಬಚ್ಚಿಟ್ಟಿದ್ಯಾ ಹೇಳು? ನನಗ್ ಗೊತ್ತಿಲ್ಲ ತಡೆ. ನಿಜ ಪಗಳ ದೇವಾರ್ಸಿ ನನ್ನ ಮಗನೇ. ಅಂಜಪ್ಪ ಅಂತಾನಲ್ಲ, ಅವನು ಕಳ್ತನ ಮಾಡೋನಲ್ಲಮ್ಮ. ಮತ್ತೆ ಕಳ್ತನದ ಆರೋಪ ಯಾಕೆ ಹೊರಿಸ್ತಾ ಇದಾರೆ? ಈ ಪಾಪಿಗಳು ಅವನ್ ಮಗಳನ್ನ ಅನುಭವಿಸೋದಕ್ಕೋಸ್ಕರ ಈ ಕುತಂತ್ರ ಅಮ್ಮ. ನಿಮ್ಮ ಅಪ್ಪನ್ ಬಿಟ್ಟು ಬಿಡ್ಬೇಕಾ? ಬಿಟ್ಟು ಬಿಡ್ತೀನಿ. ನಿಮ್ಮ ಅಪ್ಪನಿಗೆ ಏಟ್ ಹೊಡಿಬಾರ್ದ? ಅರೆಸ್ಟ್ ಮಾಡಬಾರ್ದ? ಮಾಡ್ಬೇಡಿ. ಹಂಗಾರೆ ನಾವ್ ಹೇಳ್ದಂಗ್ ಕೇಳ್ತೀಯ? ಅತ್ತೆ ಜೀಪ್ನ ಇಷ್ಟೆಲ್ಲ ಅತ್ಯಾಚಾರ ನಡೀತಾ ಇದ್ರು, ಎಲ್ರು ಮೌನವಾಗಿ ನೋಡ್ತಾ ಮನೇಲೆ ಇರ್ತಿರಲ್ಲ, ಅವ್ರ ಎದುರಿಸೋ ಶಕ್ತಿ ನಿಮ್ಗೆ ಯಾರಿಗೂ ಇಲ್ವಾ? ಸೌಭಾಗ್ಯ, ಹಾಲು ಮೊಸರಾಗ್ಬೇಕಾದ್ರೆ ಹುಳಿ ಜಾಸ್ತಿ ಬೇಕಾಗಿಲ್ಲ ಅಮ್ಮ. ಹಾಗೆ ಒಂದ್ ಕಾಗೆ ಸಾಯಿಸಿ ನೇತಾಕ್ಬಿಟ್ರೆ ನೂರಾರು ಕಾಗೆಗಳ ಕಾಟ ಇರೋದಿಲ್ಲ ಅಮ್ಮ. ಅದಕ್ಕೆ ಸಾಕ್ಷಿ ಬೇಕಾ? ಸೌಭಾಗ್ಯ, ಈ ನನ್ನ ಮೊಮ್ಮಗಳ ಶೀಲ ಕಾಪಾಡೋದಕ್ಕೋಗಿ ದುಡಿಯೋ ಕೈನೂ ಕಳ್ಕೊಂಡೆ, ಅವಳನ್ನೂ ಕಳ್ಕೊಂಡೆ. ನನಗ ಶಿಕ್ಷೆ ನೋಡಿ ಊರಿನ ಜನ ತಮ್ಮ ಗಂಡಸತ್ವನೂ ಕಳ್ಕೊಂಡ್ರು. ದೇವಪ್ಪನವರೇ, ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಅವರ ಸರ್ವನಾಶದ ಮುಹೂರ್ತನ ಫಿಕ್ಸ್ ಮಾಡೋದಿಕ್ಕೆ ಆ ಕಾಲನೇ ನನ್ನಲ್ಲಿ ಕಳಿಸ್ಕೊಟ್ಟಿದೆ. ಆ ಉಗ್ರಪ್ಪನಿಗೂ ಭೂತಪ್ಪನಿಗೂ ಒಂದು ಗತಿ ಕಾಣಿಸೋದಿಕ್ಕೆ ನಾಳೆನೇ ನನ್ನ ಫ್ರೆಂಡ್ ವಾಣಿನ ಮೀಟ್ ಮಾಡ್ತೀನಿ.